ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದನ್ನ ನಾನು ಅಕ್ಕಿ ಅವಲಕ್ಕಿ ಕಾಯಿ ಹಾಕ್ಬಿಟ್ಟು ಸಿಹಿ ಹಾಗೂ ಖಾರದ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಒಂದು ಕಪ್ಪು, ನಾನಿಲ್ಲಿ ಒಳ್ಳೇದಕ್ಕಿ ಅಂತ ಸಿಗುತ್ತೆ ಅದನ್ನಿಟ್ಕೊಂಡಿದ್ದೀನಿ. ಇದಿಲ್ಲ ಅಂದ್ರೆ ನೀವು ದೋಸೆ ಅಕ್ಕಿನ ಅಥವಾ ಊಟದಕ್ಕಿನ ಬಳಸ್ಕೋಬಹುದು. ಅವಲಕ್ಕಿ ನಾನಿಲ್ಲಿ ಮೀಡಿಯಂ ಅವಲಕ್ಕಿ ಬಳಸಿದ್ದೀನಿ, ಹತ್ರ ಅರ್ಧ ಕಪ್ನಷ್ಟು. ಗಟ್ಟಿ ಅವಲಕ್ಕಿ ಆದ್ರೆ ಒಂದ್ ಮುಷ್ಟಿ ಕಡಿಮೆ ಹಾಕಿ, ತೆಳು ಅವಲಕ್ಕಿ ಆದ್ರೆ ಒಂದ್ ಮುಷ್ಟಿ ಜಾಸ್ತಿ ಹಾಕೊಳ್ಳಿ. ತೆಂಗಿನಕಾಯಿ ತುರಿ ಒಂದ್ ಕಪ್ಪು, ಮೊಸರು ಅರ್ಧ ಕಪ್ಪು, ದೋಸೆ ಮೇಲೆ ಹಾಕ್ಲಿಕ್ಕೆ ತುಪ್ಪ, ನೀರನ್ನ ದೋಸೆ ಹಿಟ್ಟಿನ ಹದ ನೋಡ್ಕೊಂಡು ಹಾಕೊಳ್ಬೇಕು ಎಷ್ಟು ಅಂತ ಹೇಳಿ. ನಾನು ಸುಮಾರಾಗಿ 1/4 ಕಪ್ಪು ಇಟ್ಕೊಂಡಿದೀನಿ. ಅಕ್ಕಿನ ತೊಳೆದ್ಬಿಟ್ಟು 3/4 ಕಪ್ಪಷ್ಟು ನೀರ್ ಹಾಕಿ ನೆನೆ ಇಟ್ಟಿದೀನಿ. ಇದು ಕಡಿಮೆ ಅಂದ್ರೂ ಕೂಡ ನಿಮ್ಗೆ 2 ಗಂಟೆ ನೆನೆಬೇಕು, 2 ಗಂಟೆಗಿಂತ ಹೆಚ್ಚಾದ್ರೆ ತೊಂದರೆ ಇಲ್ಲ. ಅವಲಕ್ಕಿಗೆ ಮೊಸರು ಹಾಕಿ ನೆನೆ ಇಟ್ಟಿದೀನಿ, ಇದು ಕೂಡ ಕಡಿಮೆ ಅಂದ್ರೆ 2 ಗಂಟೆ ನೆನೆಬೇಕು, ಹೆಚ್ಚಾದ್ರೆ ತೊಂದರೆ ಇಲ್ಲ. ಬೆಲ್ಲ 2 ಟೇಬಲ್ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1/2 ಟೀಸ್ಪೂನ್ ಅಷ್ಟು ಇಟ್ಟಿದ್ದೀನಿ. 1 ಇಂಚಿನಷ್ಟು ಶುಂಠಿ ತುರಿದಿಟ್ಟುಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ 4 ಹೆಚ್ಚಿಟ್ಟುಕೊಂಡಿದ್ದೀನಿ ಸಣ್ಣಕ್ಕೆ. ಒಂದ್ ಮಿಕ್ಸರ್ ಜಾರಿಗೆ ಅವಲಕ್ಕಿ ನೆನೆಸಿಟ್ಟಿರ್ತಿಲ್ಲ ಅದನ್ನ ಹಾಕಿ ರುಬ್ಬಿ, ಇದನ್ನೇ ನೀವು ಬೇರೆನೆ ರುಬ್ಬಿ, ಅಕ್ಕಿ ಜೊತೆ ರುಬ್ಬೇಡಿ. ಅವಲಕ್ಕಿನ ನೋಡಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ನಿಮಗೆ ಸಣ್ಣಕ್ಕಾಗ್ಲಿಲ್ಲ ಅಂದ್ರೆ ನೀವು ಅಕ್ಕಿನಲ್ಲಿ ಇರೋ ನೀರನ್ನೇ ಸ್ವಲ್ಪ ಬೇಕಾದ್ರೆ ಹಾಕೊಂಡು ರುಬ್ಕೊಳ್ಳಿ. ಇದನ್ನ ಒಂದು ಪಾತ್ರಕ್ಕೆ ತೆಗೀರಿ, ಅಕ್ಕಿದು ಸ್ವಲ್ಪ ನೀರು ತೆಕ್ಕೊಂಡು ರುಬ್ಬಿ, ಬೇಕಂದ್ರೆ ಆಮೇಲೆ ನೀರು ಹಾಕ್ಕೊಳ್ಳುವಂತೆ. ಅಕ್ಕಿನ ನೋಡಿ ನಾನು ಸಣ್ಣಕ್ಕೆ ಈಗ ರುಬ್ಬಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ, ಹಾಗೆ ಅವಲಕ್ಕಿನ ನೀವು ರುಬ್ಬಿರ್ತಿರಲ್ಲ ಅದನ್ನು ಹಾಕಿ, ನೀರಿರುತ್ತಲ್ಲ ಅದನ್ನು ಹಾಕಿ. ಇದನ್ನು ನೀವು ಒಂದ್ಸಲ ರುಬ್ಬಿದ್ರೆ ಸಾಕು, ತೆಂಗಿನಕಾಯಿ ತುರಿಯನ್ನು ತೀರಾ ಸಣ್ಣಗಾಗಬೇಕಾದಿಲ್ಲ. ರುಬ್ಬಿದ ಹಿಟ್ಟನ್ನ ಒಂದ್ ಪಾತ್ರೆ ತೆಕ್ಕೊಳ್ಳಿ. ನೋಡಿ ನಾನೀಗ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಕಾಯಿನ. ಈ ಮಿಕ್ಸರ್ ಜಾರ್ಗೆ 1/4 ಕಪ್ನಷ್ಟು ನೀರು ಹಾಕ್ಬಿಟ್ಟು ಇದರಲ್ಲಿರೋದನ್ನ ಕೂಡ ತೆಗ್ದು ಹಾಕಿ. ಈ ಹಿಟ್ಟು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ, ನೀರು ಹಾಕ್ಕೊಂಡು ಹಿಟ್ಟನ್ನ ಹದ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಇದಕ್ಕೆ ಹಿಟ್ಟು ಅರಿಬೇಕಾದ್ರೆ ಮತ್ತೆ ಈಗ ಹಾಕಿದ್ದೆಲ್ಲ ಸೇರಿಸಿ 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ನೋಡಿ ಹಿಟ್ಟು ಈ ಹದದಲ್ಲಿರಲಿ. ಹಿಟ್ಟನ್ನ ನೀವು ಹುಳಿ ಬರಿಸೋ ಅಗತ್ಯನಿಲ್ಲ, 1/2 ಗಂಟೆ ಬಿಟ್ಟು ಮಾಡಿದ್ರೆ ಆಗತ್ತೆ. ಹೆಚ್ಚಂದ್ರೆ ನೀವು 3-4 ಗಂಟೆ ಬಿಟ್ಟು ಕೂಡ ನೀವು ದೋಸೆ ಮಾಡಿದ್ರು ಚೆನ್ನಾಗೇ ಆಗತ್ತೆ. ಈ ಹಿಟ್ಟಲ್ಲೇ ಸ್ವಲ್ಪ ನಾನು ಸಿಹಿ ದೋಸೆ ತೆಕ್ಕೋತಾ ಇದ್ದೀನಿ. ಈ ಸಿಹಿ ದೋಸೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅಂದರೆ 1/8 ಟೀಸ್ಪೂನ್ ಅಷ್ಟು. ಉಳಿದಿದ್ದನ್ನ ಖಾರದ ದೋಸೆಗೆ ಅಂದರೆ ಹಸಿಮೆಣಸಿನಕಾಯಿ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಸಿಹಿ ದೋಸೆ ಹಿಟ್ಟಿಗೆ ಬೆಲ್ಲ ಹಾಕಿ ಚೆನ್ನಾಗಿ ಬೆಲ್ಲನ ಕೈಯಾಡಿಸ್ಕೊಳ್ಳಿ. ಖಾರದ ದೋಸೆ ಹಿಟ್ಟಿಗೆ ಶುಂಠಿ ಹಾಗೆ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕೈಯಾಡ್ಕೊಳ್ಳಿ. ಕಾವಲಿ ಕಾಯ್ಲಿಕ್ಕಿಟ್ಟು ಎಣ್ಣೆನ ಕಾವಲಿ ಮೇಲೆ ಚೆನ್ನಾಗಿ ಹೀಗೆ ಸವರ್ಕೊಳ್ಳಿ. ಈಗ ಕಾವಲಿ ಕಾದಿದೆ, ಮೊದಲಿಗೆ ಸಿಹಿ ದೋಸೆನ ಹಾಕೋಣ. ಇದನ್ನ ನಾವು ಸ್ಪ್ರೆಡ್ ಮಾಡೋದೇನು ಬೇಡ, ಇಷ್ಟೇ ಇದ್ರೆ ಸಾಕು. ಮುಚ್ಚಿಬಿಟ್ಟು ಮೀಡಿಯಂ ಲೋ ಊರಿನಲ್ಲಿ ಬೇಯಿಸಿ. ಈಗ ದೋಸೆ ಆಗಿದೆಯಾ ನೋಡೋಣ. ಸುತ್ತ ಬಿಡಿಸ್ಕೊಳ್ಳಿ. ಇದನ್ನ ನೀವು 2 ಸೈಡು ಬೇಯಿಸೋದು ಬೇಡ, ಒಂದೇ ಸೈಡ್ ಬೇಯಿಸಿದ್ರೆ ಸಾಕು. ಈಗ ನೋಡಿ ದೋಸೆ ಆಗಿದೆ, ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಕಾವಲಿ ಮೇಲೆ ತುಪ್ಪ ಹಾಕ್ಕೊಳ್ಳಿ ನೀವು, ಮೊದಲಿಗೆ ಮಾತ್ರ ನೀವು ಎಣ್ಣೆ ಹಾಕಿ ಆಮೇಲಿಂದ ತುಪ್ಪ ಹಾಕ್ಕೊಂಡೇ ಮಾಡಿ. ಸ್ವಲ್ಪ ಹೀಗಂದ್ರೆ ಸಾಕು, ಜಾಸ್ತಿ ಅನ್ಬೇಡಿ, ಸ್ವಲ್ಪ ದಪ್ಪ ದಪ್ಪನೇ ಇರಲಿ. ಇದು ಮೇಲೂ ಕೂಡ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಮುಚ್ಚಿಡಿ. ಇದನ್ನ ಹಾಕಿ 1.5-2 ನಿಮಿಷದ ಹತ್ರ ಆಗಿದೆ. ಹಿಂದ್ಗಡೆ ನೋಡಿ ಹುಂಬಣ್ಣೆ ಬಂದಿದೆ. ಇಷ್ಟಾದ್ಮೇಲೆ ನೀವು ಇದನ್ನ ತಟ್ಟೆಗೆ ತೆಕ್ಕೊಂಬಿಡಿ ತುಪ್ಪ ಹಾಕ್ಬಿಟ್ಟು. ಇದೇ ಥರ ನೀವು ಉಳಿದಿದ್ದ ದೋಸೆಗಳನ್ನು ಮಾಡ್ಕೊಳ್ಳಿ. ಸಿಹಿ ದೋಸೆ ಮಾಡಿ ಎಲ್ಲ ಆದ್ಮೇಲೆ ತುಪ್ಪ ಹಾಕ್ಕೊಂಡು ಖಾರದ ದೋಸೆನ ಮಾಡ್ಕೊಳ್ಳಿ. ಇದನ್ನು ಹಾಗೆ ತೀರ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪ ದಪ್ಪನೇ ಇರಲಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಡಿ.
ದೋಸೆ ಆಗಿದೆ ನನ್ನ ದೋಸೆ ಕಾವಲಿಯಿಂದ ನೋಡಿ ಚೆನ್ನಾಗಿ ಬಿಡ್ತಾ ಇದೆ ಅಂದ್ರೆ ಆಗಿದೆ. ಹಿಂದ್ಗಡೆ ನೋಡಿ ಹೊಂಬಣ್ಣೆ ಬಂದಿದೆ. ಉಳಿದಿದ್ದ ದೋಸೆನೂ ಕೂಡ ನೀವು ಇದೇ ತರನೇ ಮಾಡ್ತೇಕೊಳ್ಳಿ. ಈ ದೋಸೆಗೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಪ್ಲೇನ್ ಕಾಯಿ ಚಟ್ನಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕಿದ ಅಳತೆಗೆ ಸುಮಾರಾಗಿ 10 ದೋಸೆ ಆಗಿದೆ. 6 ಖಾರದ ದೋಸೆ ಮಾಡಿದ್ದೀನಿ, ಹಾಗೆ ಸಿಹಿ ದೋಸೆ 4 ಆಗಿದೆ. ಈ ದೋಸೆನ ಬಿಸಿ ಬಿಸಿ ಇದ್ದಂತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಸಿಹಿ ಹಾಗೂ ಖಾರದ ದೋಸೆನ ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ದೋಸೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.